ಕಲಬುರಗಿ ತಾಲೂಕಿನ ನಾಗರಾಳದಲ್ಲಿ ಕಣ್ಮನ ಸೆಳೆದ ಪುರುಷರ ಮತ್ತು ಮಹಿಳೆಯರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಕರ್ನಾಟಕ ಮಹಾರಾಷ್ಟ್ರ ತಂಡಗಳ ಹಣಾಹಣಿ ಕರ್ನಾಟಕ ಮೇಲುಗೈ ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ ಕಿರೀಟ ಹೌದು ಕೆಕೆ ಶಿಳ್ಳೆ ಚಪ್ಪಾಳೆಗಳ ಭರಾಟೆ ಭರ್ಜರಿ ತಾಳಿ ಉತ್ತಮವಾದ ಹಿಡಿತ ನಾನಾ ಪ್ರೊ ಕಬಡ್ಡಿ ಆಟಗಾರರ ವಿವಿಧ ಕಲರ್ಗಳ ಜರ್ಸಿ ಯಾವುದನ್ನ ನೋಡಬೇಕು ಯಾವುದನ್ನ ಬಿಡಬೇಕು ಎಂಬುದಕ್ಕೆ ಸಾಕ್ಷಿಯಾಯಿತು ಬಾಗಲಕೋಟೆ ಜಿಲ್ಲೆ ಬಿಳ್ಗಿ ತಾಲೂಕಿನ ನಾಗರಾಳದಲ್ಲಿ ನಡೆದ ಶ್ರೀ ಕಪ್ಪರಪಡಿ ಅಮ್ಮದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಪುರುಷರ ಮತ್ತು ಮಹಿಳೆಯರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ವೈಭವದ ಝಲಕ್ ಹೌದು ಶ್ರೀ ಕಪ್ಪರಪಡಿಯಮ್ಮದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದ ದಿಗಂಬರೇಶ್ವರ ದೇವಸ್ಥಾನದ ಹಿಂದುಗಡೆ ಹಾಕಿದ್ದ ವಿಶಾಲವಾದ ಗ್ಯಾಲರಿ ಸಾವಿರಾರು ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತಿತ್ತು ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ನಾನಾ ಭಾಗಗಳಿಂದ ಆಗಮಿಸಿದ್ದ ಹೆಸರಾಂತ ತಂಡಗಳ ಪ್ರದರ್ಶನ ಗಮನ ಸೆಳೆದರೆ ಕೂಡಿದ ಪ್ರೇಕ್ಷಕರು ಆಟಗಾರರಿಗೆ ಪ್ರೋತ್ಸಾಹ ನೀಡುವುದರೊಂದಿಗೆ ಉಚಿತ ಕ್ರೀಡಾರಸ ದೌತಣ ಪಡೆದು ಇಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಪಂದ್ಯಾವಳಿಗಳನ್ನು ವೀಕ್ಷಿಸಿ ಕಬಡ್ಡಿಗೆ ಇಲ್ಲಿ ಪ್ರೋತ್ಸಾಹವಿದೆ ಎಂಬುದಕ್ಕೆ ಮತ್ತಷ್ಟು ಪುಷ್ಟೀಕರಿಸಿತು ಬಾಗಲಕೋಟೆ ಜಿಲ್ಲಾ ತಂಡ ಚಿಕ್ಕೋಡಿ ಜಿಲ್ಲಾ ತಂಡವನ್ನು 2 ಅಂಕಗಳಿಂದ ಪರಾಭವಗೊಳಿಸಿ ಫೈನಲ್ ಪ್ರವೇಶಿಸಿದರೆ ಬೆಳಗಾವಿ ಜಿಲ್ಲೆ ಅರಳಿಮಟ್ಟಿ ತಂಡ ಮಹಾರಾಷ್ಟ್ರದ ಬಾರಾಮತಿ ತಂಡವನ್ನು 4 ಅಂಕಗಳಿಂದ ಪರಾಭವಗೊಳಿಸಿ ಫೈನಲ್ ಪ್ರವೇಶಿಸಿತ್ತು ಬಾಗಲಕೋಟೆ ಜಿಲ್ಲಾ ತಂಡ ಮತ್ತು ಬೆಳಗಾವಿ ಜಿಲ್ಲಾ ಅರಳಿಮಟ್ಟಿ ತಂಡಗಳ ನಡುವೆ ನಡೆದಂತಹ ಅಂತಿಮ ಪಂದ್ಯ ರೋಚಕತೆಯಿಂದ ಕೂಡಿತ್ತು ಅಂತಿಮ ಹಣಾಹಣಿಯಲ್ಲಿ ಬಾಗಲಕೋಟೆ ಜಿಲ್ಲಾ ತಂಡ ಅರಳಿಮಟ್ಟಿ ತಂಡವನ್ನ 7 ಅಂಕಗಳಿಂದ ಪರಾಭವಗೊಳಿಸಿ ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ 70,000 ನಗದು ಬಹುಮಾನ ಪಡೆಯುವುದರೊಂದಿಗೆ ಆಕರ್ಷಕ ಟ್ರೋಫಿ ಎತ್ತಿ ಹಿಡಿಯಿತು ಅರಳಿಮಟ್ಟಿ ತಂಡ ದ್ವಿತೀಯ ಸ್ಥಾನ ಪಡೆದು 50,000 ಬಹುಮಾನ ಮತ್ತು ಟ್ರೋಫಿ ಪಡೆದರೆ ಚಿಕ್ಕೋಡಿ ಜಿಲ್ಲಾ ತಂಡ ತೃತೀಯ ಸ್ಥಾನ ಪಡೆದು 40,000 ಬಹುಮಾನ ಮತ್ತು ಟ್ರೋಫಿ ತನ್ನದಾಗಿಸಿಕೊಂಡರೆ ಮಹಾರಾಷ್ಟ್ರದ ಬಾರಾಮತಿ ತಂಡ ಚತುರ್ಥ ಸ್ಥಾನ ಪಡೆಯುವ ಮೂಲಕ 30,000 ಬಹುಮಾನ ಮತ್ತು ಟ್ರೋಫಿಗೆ ತೃಪ್ತಿಪಟ್ಟಿತು ಬಾಗಲಕೋಟೆ ಜಿಲ್ಲಾ ತಂಡದ ಸೂರಜ್ ಬಬ್ಲು ಉತ್ತಮ ದಾಳಿಗಾರನಾಗಿ ಹೊರಹೊಮ್ಮಿದರೆ ಚಿಕ್ಕೋಡಿಯ ಬೆಂಚು ಉತ್ತಮ ಹಿಡಿತಗಾರನಾದ ಅರಳಿಮಟ್ಟಿಯ ಸುರೇಶ್ ಸರ್ವಾಂಗೀನ ಆಟಗಾರನಾಗಿ ಮಿಂಚಿದ ವಿಭಾಗದಲ್ಲಿ ಮಹಾಂಕಾಳಿ ಚಿಂಚಲಿ ತಂಡ ಪ್ರಥಮ ಸ್ಥಾನ ಮತ್ತು ಮುಂಬೈ ತಂಡ ದ್ವಿತೀಯ ಸ್ಥಾನ ಪಡೆಯಿತು ಗ್ರಾಮದ ದಿಗಂಬರೇಶ್ವರ ಮಠದ ಶ್ರೀಗಳು ಮತ್ತು ಹಿರಿಯರಾದ ರಾಜೇಂದ್ರ ದೇಶಪಾಂಡೆ ಪಡಿಯಪ್ಪ ತಿರ್ಕನ್ನವರ್ ಶ್ರೀಶೈಲ್ ಕಳಸನ್ನವರ್ ಪರಶು ಬೆನ್ನೂರ್ ಸಂತೋಷ್ ಬಿಸನಾಳ್ ವಿಠಲ್ ಕರಿಗಾರ್ ವೈಎಸ್ ಸೋಮನಕಟ್ಟಿ ಶ್ರೀಶೈಲ್ ಪಾಲೇಸಿ ಗಿರೀಶ್ ಮಂಗಳೂರು ಮಹಾದೇವ್ ಕಳಸದ್ ಎಂಪಿ ಸುತ್ತಗುಂಡಿ ಅಶ್ವಿನಿ ಕಳಸದ್ ಸೋನುಬಾಯಿ ಲಮಾನಿ ಜಯಶ್ರೀ ತಿರ್ಕಣ್ಣವರ್ ಕೆಎಸ್ ಸೋಮನಕಟ್ಟಿ ಸೇರಿದಂತೆ ಹಲವು ಗಣ್ಯರು ಪಂದ್ಯಾವಳಿಗಳನ್ನು ವೀಕ್ಷಿಸಿದ್ರು ಹಿರಿಯ ನಿರ್ಣಾಯಕರಾದ ಎಸ್ಎಫ್ ಬಾರಡ್ಡಿ ಪರಶು ಮುತ್ತೂರ್ ಪರಸು ಬೆನ್ನೂರ್ ಹನುಮಂತ್ ಜಡಗಣ್ಣವರ್ ಶಫೀಕ್ ಇನಾಮದಾರ್ ದೇವೇಂದ್ರ ಯರಗುದ್ರಿ ಯಲ್ಲಪ್ಪ ಬಂಡಿ ಜಿಎ ದೇಸಾಯಿ ಸೇರಿದಂತೆ ವಿವಿಧ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದ್ರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ